ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಜಗದಾಳದ ಜಾತ್ರೆಯಲ್ಲಿ ಕಲಾವಿದರ ಸದ್ದು. ಹೇಳಿ ಕೇಳಿ ಕಲಾವಿದರನ್ನ ತಯಾರಿಸುವ ಯಂತ್ರವೇ ಈ ಗ್ರಾಮವಾಗಿದೆ. ಬಾದಾಮಿ ಜಾತ್ರೆಯಲ್ಲಿ ನಾಟಕಗಳ ಸದ್ದಾದ್ರೆ ಈ ಗ್ರಾಮದಲ್ಲಿ ನಾಟಕಗಳೇ ಜಾತ್ರೆಯಾಗಿ ಪೈಪೋಟಿಯಿಂದ ಕಲಾವಿದರ ಸದ್ದು ಕೇಳುವುದು ವಿಚಿತ್ರ ಹಾಗೂ ವಿಶೇಷ. ಹೌದು, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮವು ವೀಳ್ಯದೆಲೆಗೆ ಹೆಸರು ಮಾಡಿದ ಗ್ರಾಮವಾಗಿದೆ. ಅದರಷ್ಟೇ ಪ್ರಬಲವಾಗಿ ಪ್ರತಿ ವರ್ಷ ಹಲವಾರು ವಿಶೇಷ ಕಲಾವಿದರ ಸೃಷ್ಟಿ ಮಾಡುವುದರೊಂದಿಗೆ ಕೆಲ ಗ್ರಾಮಗಳಲ್ಲಿ ಜನರಿಂದ ವೈಷಮ್ಯ ಕಾರಣವಾಗಿದ್ರೆ ಇಲ್ಲಿ ಮಾತ್ರ ನಾಟಕ ಪ್ರದರ್ಶನಗಳ ಪೈಪೋಟಿ ಹೆಚ್ಚು. ಪ್ರತಿ ವರ್ಷ ಹನುಮಾನ್ ಓಕಳಿ ಕಾರ್ಯಕ್ರಮದಲ್ಲಿ ಜರುಗುವ ನಾಲ್ಕೈದು ನಾಟಕಗಳ ಪ್ರದರ್ಶನಗಳು ಇಡೀ ತಾಲೂಕಿನ ಸಾವಿರಾರು ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಕಾರಣವಾಗಿದೆ. ಪ್ರತಿ ನಾಟಕಗಳಲ್ಲಿಯೂ ಸ್ಥಳೀಯ ಕಲಾವಿದರ ಪಾತ್ರ ಅವಕಾಶ ಸೃಷ್ಟಿಸುವುದಲ್ಲದೆ ಒಂದು ನಾಟಕದಲ್ಲಿ ಪಾತ್ರ ವಹಿಸಿದವರು ಮತ್ತೊಂದರಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಹೀಗೆ ಪೈಪೋಟಿಯಿಂದ ನಡೆಯುವ ನಾಟಕಗಳು ಗ್ರಾಮಗಳಾದ್ರೆ ಜಗದಾಳ ಗ್ರಾಮ ಏಕೈಕ ಎಂದ್ರೆ ತಪ್ಪಾಗಲಾರದು. ಕೊರೋನಾದಿಂದ ಕಳೆದೆರಡು ವರ್ಷ ಪ್ರದರ್ಶನ ನಡೆಸದೆ ಮಂಕು ಕವಿದಿದ್ದ ಗ್ರಾಮದಲ್ಲಿ ಈಗ ನಾಟಕಗಳ ಜಾತ್ರೆಗೆ ಮೆರಗು ಮತ್ತೆ ಬಂದಿದೆ. ಮಲ್ಲಿಕಾರ್ಜುನ ನಾಟ್ಯ ಸಂಘದಿಂದ ಸಂಪತ್ತಿಗೆ ಸವಾಲ್, ಜಡೇಶ್ವರ ನಾಟ್ಯ ಸಂಘದಿಂದ ಹಳ್ಳಿಯ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗ್ರ, ಬಸವೇಶ್ವರ ನಾಟ್ಯ ಸಂಘದಿಂದ ಯಜಮಾನ, ದುರ್ಗಾದೇವಿ ನಾಟ್ಯ ಸಂಘದಿಂದ ಧರ್ಮ ತುಂಬಿದ ಮನೆ. ಹೀಗೆ ಕಳೆದ ಶುಕ್ರವಾರದಿಂದ ನಿನ್ನೆ ಸೋಮವಾರದವರೆಗೂ ಇಡೀ ರಾತ್ರಿ ನಾಟಕಗಳ ಪ್ರದರ್ಶನಗಳು ಗ್ರಾಮಸ್ಥರನ್ನ ಹುರಿದುಂಬಿಸುವಲ್ಲಿ ಕಾರಣವಾದವು. ನೂರಾರು ಕಲಾವಿದರಿಂದ ಸರ್ಕಸ್. ಜಗದಾಳ ಗ್ರಾಮವೆಲ್ಲೆಂದರಲ್ಲಿ ನಾಟಕಗಳ ತಾಲೀಮು ನಡೆಸಲು ನೂರಕ್ಕೂ ಅಧಿಕ ಕಲಾವಿದರು ಅಲ್ಲಲ್ಲಿ ಸೇರಿ ತಾಲೀಮು ನಡೆಸುವುದು ಸಹಜವಾಗಿರುತ್ತೆ. ದಿನಂಪ್ರತಿ ಹೊಲಗದ್ದೆಗಳಿಂದ ಕೆಲಸ ಮುಗಿದ ತಕ್ಷಣವೇ ಒಂದೆಡೆ ಸೇರಿ ನಾಟಕ ತಯಾರಿಯಲ್ಲಿ ಪಾಲ್ಗೊಳ್ಳುವಿಕೆಯ ಕ್ರಿಯೆ ವಿಶೇಷವಾಗಿದೆ. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್, ಬಾಗಲಕೋಟೆ.